ನಮಸ್ಕಾರ ಸದ್ಗುರುಜಿ ಆರಾ ಅಂದ್ರೆ ಏನು ಅಂತ ವಿವರಿಸ್ತೀರಾ ಯಾವ್ದರ ಬಗ್ಗೆ ಆರ ಎ ಯು ಆರ್ ಎ ಪ್ರಭಾವಳಿ ಬಗ್ಗೆ ಭೂಮಿ ಮೇಲಿನ ಪ್ರತಿಯೊಂದು ವಸ್ತುವಿನ ಸುತ್ತಲೂ ಒಂದು ನಿರ್ದಿಷ್ಟ ಶಕ್ತಿಯ ವಲಯ ಇರುತ್ತೆ ಅಥವಾ ನಿಮಗೆ ಭೂಮಿ ಮೇಲೆ ವಸ್ತುವಾಗಿ ಕಾಣಿಸೋದು ನಿಜವಾಗಲೂ ಶಕ್ತಿ ಇದು ವೈಜ್ಞಾನಿಕ ಸತ್ಯ ಇಡೀ ಅಸ್ತಿತ್ವಾನೇ ಶಕ್ತಿ ಶಕ್ತಿಯ ಒಂದು ಭಾಗ ಒಂದು ನಿರ್ದಿಷ್ಟ ಮಟ್ಟದ ಕಂಪನವಾಗಿ ಅಭಿವ್ಯಕ್ತವಾಗಿ ಭೌತಿಕ ರೂಪವನ್ನು ಪಡ್ಕೊಂಡಿದೆ ಶಕ್ತಿಯ ಮತ್ತೊಂದು ಭಾಗ ಭೌತಿಕ ರೂಪದಲ್ಲಿ ವ್ಯಕ್ತವಾಗೋದಿಲ್ಲ ಆದರೂ ಅದಕ್ಕೊಂದು ರೂಪ ಇದೆ ಹಾಗಾಗಿ ಯಾವುದು ಇನ್ನೂ ಭೌತಿಕವಾಗಿಲ್ಲವೋ ಅಥವಾ ಭೌತಿಕವಾಗೋದಕ್ಕೆ ನಿರಾಕರಿಸಿಯೂ ಒಂದು ರೂಪವನ್ನು ಕಾಪಾಡಿಕೊಂಡಿರುತ್ತೋ ಅದು ಅವರ ಅಥವಾ ಪ್ರಭಾವಳಿ ಅಥವಾ ಅದನ್ನು ಪ್ರಭಾವಳಿ ಅಂತ ಕರೆಯಲಾಗ್ತಿದೆ ಇದರಲ್ಲಿ ಅನೇಕ ವಿಧಗಳಿವೆ ಕಡುಗಪ್ಪಿನ ಪ್ರಭಾವಳಿಯಿಂದ ಹಿಡಿದು ಶುದ್ಧ ಬಿಳಿಯ ಪ್ರಭಾವಳಿವರೆಗೂ ಇರಬಹುದು ಇವೆರಡರ ನಡುವೆ ಲಕ್ಷಾಂತರ ಛಾಯೆಗಳಿವೆ ಮೂಲತಃ ಈಗ ನೀವು ಯಾರು ಅನ್ನೋದರ ಭೌತಿಕ ಮಾನಸಿಕ ಭಾವನಾತ್ಮಕ ಮತ್ತು ಶಕ್ತಿಯ ಸ್ಥಿತಿಯನ್ನು ಒಂದು ರೀತಿಯಲ್ಲಿ ನಿಮ್ಮ ಪ್ರಭಾವಳಿ ಪ್ರತಿನಿಧಿಸುತ್ತೆ ಅಥವಾ ಪ್ರಭಾವಳಿ ಮೂಲಕ ಗೋಚರಿಸುತ್ತೆ ಅದರ ಬಗ್ಗೆ ಏನೇನೆಲ್ಲ ಹೇಳಲಾಗಿದೆ ವಿಶೇಷವಾಗಿ ಹೊಸ ಯುಗದವರು ಅದರಲ್ಲಿ ಬಹಳಷ್ಟು ಕಟ್ಟುಕತೆ ಆದರೂ ಸ್ವಲ್ಪ ಸತ್ಯಾಂಶ ಇದೆ ನೀವು ಅಂಥ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬೇಕಾಗಿಲ್ಲ ಜನರ ಪ್ರಭಾವಳಿನ ನೋಡಕ್ಕೆ ಹೋಗಬೇಡಿ ಪ್ರಭಾವಳಿ ಒಬ್ಬ ವ್ಯಕ್ತಿಯ ಹೊರವಲಯ ನೀವು ವ್ಯಕ್ತಿಯ ಅಂತರಂಗವನ್ನು ನೋಡಬೇಕು ಹೊರಮೈಯನ್ನು ನೋಡೋದಕ್ಕಿಂತ ಹೊರಮೈ ಇರೋದು ಡಾಕ್ಟರ್ಗಳಿಗೆ ಯಾಕೆ ಅಂದರೆ ಕಾಯಿಲೆ ಬಂದಿರೋ ದೈಹಿಕ ಭಾಗವನ್ನು ಅವರಿಗೆ ಸರಿ ಮಾಡಬೇಕು ಅಂತಿರುತ್ತೆ ಹೊರಮೈ ಆಧ್ಯಾತ್ಮಿಕ ಅನ್ವೇಷಕರ ಆಗಿರಬಾರ್ದು ಪ್ರಭಾವಳಿ ಚರ್ಮಕ್ಕಿಂತ ಹೊರಗಿರೋ ನೀವು ಪ್ರಭಾವಳಿ ಅನ್ನೋದು ಚರ್ಮಕ್ಕಿಂತಲೂ ಅಲ್ಪವಾದ್ದು ಯಾಕೆ ಅದು ಇನ್ನೂ ಹೊರಗಿದೆ ಯಾರಿಗಾದರೂ ಅಗತ್ಯ ಇರೋ ಒಳನೋಟ ಇದ್ದರೆ ಅದು ನಿಮಗೆ ಒಬ್ಬ ವ್ಯಕ್ತಿಯ ಸ್ವಭಾವ ಏನು ಅನ್ನೋದನ್ನು ಒಂದು ಮಟ್ಟಿಗೆ ತಿಳಿಸಬಹುದು ಆದರೆ ಅಲ್ಲಿ ನೀವು ಬರೀ ಮಾನಸಿಕ ಭಾವನಾತ್ಮಕ ಮತ್ತು ಭೌತಿಕ ರಚನೆಯನ್ನು ನೋಡ್ತೀರ ಅಷ್ಟೆ ಆಧ್ಯಾತ್ಮಿಕ ಪಥದಲ್ಲಿರೋರು ಪ್ರಭಾವಳಿಯನ್ನು ಕಡೆಗಣಿಸೋದು ಅತ್ಯುತ್ತಮ ನಿಮ್ಮದು ಮತ್ತು ಎಲ್ಲರದ್ದು ಅಂತರಂಗದ ಬಗ್ಗೆ ಗಮನ ಕೊಡಿ ಅಂತರಂಗದ ಬಗ್ಗೆ ಗಮನ ಹರಿಸಿದ್ರೆ ನಿಮ್ಮ ಪ್ರಭಾವಳಿ ಅದ್ಭುತವಾಗಿರುತ್ತೆ ಹೊರಮೈ ಮೇಲೆ ಗಮನ ಹರಿಸಿದರೆ ನಿಮ್ಮ ಪ್ರಭಾವಳಿ ಕೆಟ್ಟದಾಗಿರುತ್ತೆ ಅದರಿಂದ ಬೇರೆಯವರ ಮತ್ತೆ ನಿಮ್ಮ ಪ್ರಭಾವಳಿನ ನೋಡ್ತಾ ಇರಬೇಡಿ ಅಂತರಂಗವನ್ನು ನೋಡಿ ಇದರದ್ದು ಅದರದ್ದು ನೀವು ಇದರ ಅಂತರಂಗವನ್ನು ನೋಡಿದರೆ ಸಹಜವಾಗಿ ನೀವು ಎಲ್ಲದರ ಅಂತರಂಗವನ್ನು ನೋಡ್ತೀರಾ ಯಾಕೆ ಅಂದರೆ ಅಂತರಂಗದಲ್ಲಿ ಇದು ಅದು ಅನ್ನೋದು ಇಲ್ಲ ಅಂತರಂಗದಲ್ಲಿ ಇದು ಮಾತ್ರ ಇದೆ ಹೊರಮೈಯಲ್ಲಷ್ಟೇ ಅದು ಇದು ಅನ್ನೋದಿದೆ ಯು ನೋ ಪೀಪಲ್ಸ್ ಸ್ಕಿನ್ ಸೌಂದರ್ಯ ಚರ್ಮದಷ್ಟೇ ಆಳ ಅಂತಾರೆ ಹೌದು ಕೆಲವು ರೀತಿಯ ಸೌಂದರ್ಯ ಅಷ್ಟೇ ಆಳ ಚರ್ಮ ಸುಲಿದವರು ನಿಮಗೆ ಇಷ್ಟ ಆಗೋಲ್ಲ ಯಾರದಾದರೂ ಚರ್ಮ ಸುಲಿದಿದ್ರೆ ಅವರು ಅದೇ ವ್ಯಕ್ತಿಯಾಗಿದ್ದರೂ ನೀವು ಅವರು ಸುಂದರವಾಗಿದ್ದಾರೆ ಅಂದ್ಕೊಳ್ಳಲ್ಲ ಆ ರೀತಿಯಲ್ಲಿ ಹೌದು ಆದರೆ ಪ್ರಭಾವಳಿ ಚರ್ಮದಷ್ಟು ಆಳವಾಗಿಲ್ಲ ಹಾಗಾಗಿ ಅದರ ಬಗ್ಗೆ ಸಮಯ ವ್ಯರ್ಥ ಮಾಡಬೇಕಾಗಿಲ್ಲ ಅಂತರಂಗ ನಿಮ್ಮ ಅರಿವಿಗೆ ಬಂದರೆ ನಿಮಗೆ ಮೇಲ್ಮೈ ಗೋಚರವಾಗಬಹುದು ಆದರೆ ಜನರ ಪ್ರಭಾವಳಿನ ನೋಡಿ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಯತ್ನಿಸೋದು ಮೂರ್ಖತನ ಹಾಗು ಮಾಡ್ತಾ ಜೀವನ ವ್ಯರ್ಥ ಮಾಡ್ಕೋತೀರ ಅಷ್ಟೆ ನೀವು ಪ್ರಜ್ಞಾಪೂರ್ವಕವಾಗಿದ್ದು ನಿಮ್ಮ ಗ್ರಹಣ ಶಕ್ತಿ ಹೆಚ್ಚಿದ್ರೆ ನಿಮಗೆ ವಿಷಯಗಳು ಕಾಣಿಸುತ್ತೆ ಇರೋದನ್ನು ನೋಡೋದು ಒಳ್ಳೆಯದು ಇಲ್ಲದೇ ಇರೋದನ್ನು ನೋಡೋದಕ್ಕೆ ಶುರು ಮಾಡಿದ್ರೆ ನಿಮಗೆ ಆಶ್ರಮದಿಂದ ಹುಚ್ಚಾಸ್ಪತ್ರೆಗೆ ಟ್ರಾನ್ಸ್ಫರ್ ಆಗ್ತಿದೆ ಅಂತ ಅರ್ಥ ನಿಮ್ಮಲ್ಲಿ ತುಂಬ ಜನ ಆ ದಿಕ್ಕಿನಲ್ಲಿ ಹೋದರೆ ನಾವು ಆಶ್ರಮವೇ ಹುಚ್ಚಾಸ್ಪತ್ರೆ ಮಾಡಬಹುದು ಹೌದು ಅದರಿಂದ ಇದನ್ನು ಆಶ್ರಮವಾಗೇ ಇಡೋದು ಮುಖ್ಯ ನಿಮಗಿದನ್ನು ಹುಚ್ಚಾಸ್ಪತ್ರೆ ಮಾಡಬೇಕಾ ಹ್ಞೂ ಇಲ್ಲ ಇದನ್ನು ಆಶ್ರಮವಾಗೇ ಉಳಿಸ್ಕೋಬೇಕು ಹಾಗಾಗಿ ಇದು ಆಶ್ರಮವಾಗಿರಬೇಕು ಅಂತಂದರೆ ನೀವು ಅಂತರಂಗದ ಬಗ್ಗೆ ಗಮನ ಹರಿಸ್ಬೇಕು ಹೊರಮೈ ಮೇಲಲ್ಲ ಹೊರಮೈ ಜಾಸ್ತಿ ಆದರೆ ಈ ಜಾಗ ನಾವು ಹುಚ್ಚಾಸ್ಪತ್ರೆ ಮಾಡಿಬಿಡ್ತೀವಿ ತಾವು ಆಧ್ಯಾತ್ಮಿಕರು ಅಂತ ನಂಬೋ ಎಲ್ಲ ಥರದ ಹುಚ್ಚಪ್ಪರು ಭೂಮಿ ಮೇಲೆ ತುಂಬ ಜನ ಇದ್ದಾರೆ ಆ ಥರ ಆಧ್ಯಾತ್ಮಿಕತೆಯನ್ನು ಅರಿಸ್ತಾ ಇರೋರಿಗೆ ಇಂಥವರೇ ಬಹುದೊಡ್ಡ ತೊಡಕು ಈ ಥರದ ಅನೇಕ ಹುಚ್ಚಪ್ಪರಿಂದಾಗಿ ಸರಿಯಾಗಿ ಯೋಚನೆ ಮಾಡೋ ಸ್ವಲ್ಪ ವಿವೇಕ ಇರೋ ಜನ ಆಧ್ಯಾತ್ಮಿಕತೆಯಿಂದ ಮಾರು ದೂರ ಇರ್ತಾರೆ ಅದರಿಂದ ದಯವಿಟ್ಟು ಇದನ್ನು ಹುಚ್ಚಾಸ್ಪತ್ರೆ ಮಾಡಬೇಡಿ ನಿಮಗೆ ಹೋಗಬೇಕು ಅಂತಿದ್ದರೆ ನಿಮ್ಮನ್ನು ಕಳಿಸ್ಕೊಡ್ತೀವಿ ಆದರೆ ಈ ಜಾಗ ಹುಚ್ಚಾಸ್ಪತ್ರೆ ಮಾಡಬೇಡಿ